ಹಲೋ ನಮಸ್ಕಾರ. ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಶೂಟಿಂಗ್ ಯಾವಾಗ ಆರಂಭವಾಗುತ್ತೆ, ಹಾಗೆ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಶೂಟಿಂಗ್ ಯಾವಾಗ ಮುಕ್ತಾಯ ಆಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ ಸ್ಯಾಂಡಲ್ವುಡ್ನಿಂದ. ಈ ವಾರ ಬ್ಲಿಂಕ್ ಎನ್ನುವ ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಪ್ರೇಕ್ಷಕರಿಂದ ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಕ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಸಿನಿಮಾ ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ನತ್ತ ಸಾಗ್ತಾ ಇದ್ದು, ಇನ್ನು ಕೂಡ ಜನರು ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ನೋಡಲು ಮುಂದೆ ಬರ್ತಾ ಇಲ್ಲ. ಸಿನಿಮಾಕ್ಕೆ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಬರ್ತಿರುವುದರಿಂದ ನಾಳೆಯಿಂದ ಸಿನಿಮಾಕ್ಕೆ ಇನ್ನೂ ಕೂಡ ಸ್ಕ್ರೀನ್ ಕೌಂಟ್ ಹೆಚ್ಚಾಗಿ ಕಂಡುಬರುವ ಚಾನ್ಸಸ್ ಕೂಡ ಇದೆ. ಶಿವಣ್ಣನವರ ಕರ್ನಾಟಕದ ಮನಕ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ಫ್ಯಾಮಿಲಿ ಆಡಿಯನ್ಸ್ನಿಂದ ಹೆಚ್ಚಾಗಿ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಈ ಸಿನಿಮಾವು ನಿರೀಕ್ಷೆ ಮಾಡಿದಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಮಾಡುತ್ತಿದ್ದರೂ ಕೂಡ ಒಂದು ಆವರೇಜ್ ಕಲೆಕ್ಷನ್ ಅನ್ನು ಮಾಡಿಕೊಂಡು ಚಿತ್ರವು ಇದೀಗ ಥಿಯೇಟರ್ಗಳಲ್ಲಿ ಸಾಗ್ತಾ ಇದೆ. ಪ್ರಭುದೇವ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಅವರ ಹೊಸದಾಗಿ ಬರ್ತಾ ಇರುವ ಯುವ ಎನ್ನುವ ಚಿತ್ರವು ಈ ಬರುವ ಮಾರ್ಚ್ 19ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಸಪ್ತಮಿಗೌಡ ಅವರು ನಟಿಸಿದ್ದು, ಸಿನಿಮಾದ ಎರಡನೇ ಹಾಡನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಅದುವಲ್ಲದೆ ಸಿನಿಮಾದ ಮೂರನೇ ಹಾಡು ಅಥವಾ ಸಿನಿಮಾದ ಪುನೀತ್ ರಾಜ್ಕುಮಾರ್ ಅವರ ಟ್ರಿಬ್ಯೂಟ್ ಹಾಡು ಈ ಬರುವ ಮಾರ್ಚ್ 16ಕ್ಕೆ ಅಥವಾ 17ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಆಗಲಿದೆ. ಸಿನಿಮಾದ ಟ್ರೈಲರ್ ಆ ಬಳಿಕ ಮಾತ್ರವೇ ಬರ್ತಾ ಇದೆ. ಪಕ್ಕಾ ಕಮರ್ಷಿಯಲ್ ಚಿತ್ರವನ್ನಾಗಿ ಈ ಸಿನಿಮಾವನ್ನು ಮೇಕಿಂಗ್ ಮಾಡಲಾಗಿದೆ. ಇನ್ನು ತೆಲುಗು ಸಿನಿಮಾರಂಗದಿಂದ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಕಣ್ಣಪ್ಪ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಒಂದು ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅದುವಲ್ಲದೆ ಸಿನಿಮಾದಲ್ಲಿ ಪ್ರಭಾಸ್ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದು, ಎಲ್ಲ ಕಡೆಯಿಂದ ಒಂದು ದೊಡ್ಡ ಮಟ್ಟಿನ ಸಿನಿಮಾವಾಗಿ ಈ ಚಿತ್ರವು ಬರ್ತಾ ಇದೆ. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಹೊಸದಾಗಿ ಪ್ರಭಾಸ್ ಅವರ ಬರ್ತಾ ಇರುವ ಚಿತ್ರವಾಗಿದೆ ಕಲ್ಕಿ ಎನ್ನುವ ಸಿನಿಮಾ. ಈ ಮೇ 9ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾವು ಈಗಾಗಲೇ ಟೀಸರ್ನಿಂದ ಒಳ್ಳೆ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಶಿವಣ್ಣನವರ ಹೊಸದಾಗಿ ಬರ್ತಾ ಇರುವ ನಿರೀಕ್ಷೆಯ ಭೈರತಿ ರಣಗಲ್ ಎನ್ನುವ ಸಿನಿಮಾದ ಅಪ್ಡೇಟ್ ಮಾರ್ಚ್ ತಿಂಗಳಲ್ಲಿ ಬರಲಿದೆ ಎನ್ನುವುದನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆಯೇ ನಾನು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿಯನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು, ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ನಾಳೆ ಕೊಡುವುದಾಗಿ ಚಿತ್ರತಂಡವು ಇದೀಗ ತಿಳಿಸಿದ್ದಾರೆ. ಬಹುತೇಕ ಸಿನಿಮಾದ ರಿಲೀಸ್ ಡೇಟ್ ಅಥವಾ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕುರಿತಾದ ಅಪ್ಡೇಟ್ ನಾಳೆ ಬರುವ ಹೈ ಚಾನ್ಸ್ ಇದೆ. ಧನುಷ್ ಅವರ ಕೆರಿಯರ್ನ 51ನೇ ಸಿನಿಮಾಕ್ಕೆ ಇದೀಗ ಟೈಟಲ್ ಅನ್ನು ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇಟ್ಟಿದ್ದಾರೆ. ಕುಬೇರ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದ್ದು, ಸಿನಿಮಾದ ಕನ್ನಡ ಪೋಸ್ಟರ್ ಅನ್ನು ರಿಲೀಸ್ ಮಾಡುವ ಮೂಲಕ ಚಿತ್ರವು ಕನ್ನಡದಲ್ಲೂ ಕೂಡ ಬರ್ತಾ ಇದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನಾಯಕಿಯ ನಟಿಯಾಗಿ ರಶ್ಮಿಕಾ ಬಂಧನ ಅವರು ನಟಿಸ್ತಾ ಇದ್ದಾರೆ. ಸಿನಿಮಾದ ಶೂಟಿಂಗ್ ಸದ್ಯ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಸ್ಯಾಂಡಲ್ವುಡ್ನಿಂದ ಉಪಾಧ್ಯಕ್ಷ ಎನ್ನುವ ಚಿಕ್ಕಣ್ಣನವರ ಅಭಿನಯದ ಸಿನಿಮಾವು ಇದೀಗ ಸನ್ ನೆಕ್ಸ್ಟ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಶರಣ್ ಅವರು ಕೂಡ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು, ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಪಡೆದುಕೊಂಡಿದೆ. ಇನ್ನು ಬಾಲಿವುಡ್ನಿಂದ ಮೇರಿ ಕ್ರಿಸ್ಮಸ್ ಎನ್ನುವ ವಿಜಯ್ ಸೇತುಪತಿ ಹಾಗೆಯೇ ಕತ್ರಿನಾ ಕೈಫ್ ನಟನೆಯ ಸಿನಿಮಾವು ಕೂಡ ಇದೀಗ ನೆಟ್ಫ್ಲಿಕ್ಸ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ. ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಮಾತ್ರವೇ ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. ಇನ್ನು ಮಲಯಾಳಂ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿರುವ ಅನ್ವೇ ಶಿಪ್ಪಿನ್ ಕಂಡತ್ತು ಎನ್ನುವ ಸಿನಿಮಾವು ಇದೀಗ OTT ರಿಲೀಸ್ ನಡೆಸಿದೆ. ನೆಟ್ಫ್ಲಿಕ್ಸ್ನಲ್ಲಿ ಈ ಸಿನಿಮಾವು ಕನ್ನಡ, ಮಲಯಾಳಂ, ತೆಲುಗು, ತಮಿಳು ಹಾಗೆ ಹಿಂದಿ ಭಾಷೆಯಲ್ಲಿ ಲಭ್ಯವಿದೆ. ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೇಳಿ ಬಂದಿದ್ದರೂ ಕೂಡ ದೊಡ್ಡ ಕಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಇದೀಗ OTTಯಲ್ಲಿ ಚಿತ್ರವು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದೆ. ಇನ್ನು ಇತ್ತೀಚೆಗೆ ಮಲಯಾಳಂ ಸಿನಿಮಾ ರಂಗದಿಂದ ರಿಲೀಸ್ ಆಗಿ ಸದ್ಯಕ್ಕೆ ದೊಡ್ಡ ಮಟ್ಟಿನ ಹಿಟ್ಟನ್ನು ಸಾಗ್ತಾ ಇರುವ ಚಿತ್ರವಾಗಿದೆ ಮಂಜುಮಲ್ ಬಾಯ್ಸ್ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 16 ದಿನಗಳಲ್ಲಿ ಬರೋಬ್ಬರಿ 130 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ಕೂಡ ಚಿತ್ರವು ಒಳ್ಳೆ ರೀತಿಯಲ್ಲಿ ಇದೀಗ ತಮಿಳುನಾಡು ಹಾಗೆ ಕೇರಳ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಓಡ್ತಾ ಇದ್ದು, ಇದುವರೆಗೂ ಚಿತ್ರವು ಮಲಯಾಳಂ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಗಳಿಕೆ ಮಾಡಿರುವ 3ನೇ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆದುಕೊಂಡಿದೆ. ಕರ್ನಾಟಕದಲ್ಲಿ ಈ ಸಿನಿಮಾವು ಸದ್ಯಕ್ಕೆ ಇದೀಗ ಒಂದು ಮಲಯಾಳಂ ಸಿನಿಮಾ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ 2ನೇ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಪಡೆದುಕೊಂಡಿದೆ. ಒಂದಾದರೆ ಟಾಪ್ 1ನಲ್ಲೂ ಕೂಡ ಈ ಚಿತ್ರವು ಬಂದರೂ ಕೂಡ ಆಶ್ಚರ್ಯವಿಲ್ಲ. ಬಾಲಿವುಡ್ನಿಂದ ಹೊಸದಾಗಿ ಈ ವಾರ ಶೈತಾನ್ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿದೆ. ಅಜಯ್ ದೇವಗನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ 14 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ಕಿಚ್ಚ ಸುದೀಪ್ ಅವರು ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ. ತಮಿಳು ನಿರ್ದೇಶಕ ಹಾಗೆ ನಿರ್ಮಾಪಕ ಸೇರಿಕೊಂಡು ಚಿತ್ರವನ್ನು ತಯಾರು ಮಾಡ್ತಾ ಇದ್ರು ಕೂಡ, ಸಿನಿಮಾದಲ್ಲಿ ಬಹುತೇಕ ನಟರು ನಟಿಯರು ನಮ್ಮ ಸ್ಯಾಂಡಲ್ವುಡ್ನವರೇ ಆಗಿದ್ದಾರೆ. ಅದುವಲ್ಲದೆ ಅಜನೀಶ್ ಲೋಕನಾಥ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಸಿನಿಮಾದ ಇದೀಗ ಮೇಜರ್ ಶೂಟಿಂಗ್ ಎಲ್ಲ ಮುಕ್ತಾಯಗೊಂಡಿದ್ದು, ಇನ್ನು ಕೆಲವೊಂದು ಪ್ಯಾಚ್ ವರ್ಕ್ಗಳ ಶೂಟಿಂಗ್ ಮಾತ್ರವೇ ಬಾಕಿ ಇದೆ. ಆದ್ದರಿಂದಲೇ ಇದೀಗ ಸಿನಿಮಾ ತಂಡವು ಸಿನಿಮಾದ ಎಲ್ಲ ಹಂತದ ಶೂಟಿಂಗ್ ಅನ್ನು ಈ ಮಾರ್ಚ್ ತಿಂಗಳು ಅಂತ್ಯ ಮಾಡುವುದರೊಳಗೆ ಮುಗಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಆ ಬಳಿಕ ಮಾತ್ರವೇ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಯಲ್ ಎಸ್ಟೇಟ್ ಆಗಿರಬಹುದು, ಸಿನಿಮಾದ ಟೀಸರ್ ಆಗಿರಬಹುದು, ಫಸ್ಟ್ ಲುಕ್ ಪೋಸ್ಟರ್ ಆಗಿರಬಹುದು, ಅದರ ಅಪ್ಡೇಟ್ಸ್ಗಳು ಬರಬಹುದು. ಹೊಸದಾಗಿ ಪ್ರಜ್ವಲ್ ದೇವರಾಜ್ ಅವರ ಬರ್ತಾ ಇರುವ ಸಿನಿಮಾವಾಗಿದೆ ಕರಾವಳಿ ಎನ್ನುವ ಸಿನಿಮಾ. ಪೋಸ್ಟರ್ ಹಾಗೆ ಗ್ಲಿಮ್ಸ್ನಿಂದ ಈಗಾಗಲೇ ದೊಡ್ಡ ಮಟ್ಟಿನ ನಿರೀಕ್ಷೆ ಚಿತ್ರತಂಡವು ಹುಟ್ಟು ಹಾಕಿಕೊಂಡಿದ್ದು, ಸದ್ಯ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಅಂದರೆ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ತಯಾರಾಗ್ತಾ
ಮುಂದೆ ಅಪ್ಡೇಟ್ಸ್ ಬಂದ ಬಳಿಕ ಗೊತ್ತಾಗಬಹುದು. ಯಶ್ ಅವರ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾ ಆದ ಬಳಿಕ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಟಾಕ್ಸಿಕ್ ಎನ್ನುವ ಸಿನಿಮಾ. ಸಿನಿಮಾದ ಕ್ಲಿಂಪ್ಸ್ ವಿಡಿಯೋ ಅಂದರೆ ಅನೌನ್ಸ್ಮೆಂಟ್ ಟೀಸರ್ ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ದು, ಸಿನಿಮಾವನ್ನು ಮುಂದಿನ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಈಗಾಗಲೇ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇದುವರೆಗೂ ಸಿನಿಮಾದ ಕೆಲವೊಂದು ಹಂತದ ಶೂಟಿಂಗ್ ಆರಂಭವಾಗಿದೆ ಎನ್ನುವ ತೆರೆಮೇಲೆ ಮಾತುಗಳು ಕೂಡ ನಡೆದಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಈ ಹಿಂದೆಯಿಂದ ನಡೀತಾ ಇದ್ದು ಭರದಿಂದಲೇ ಸಾಗ್ತಾ ಇದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸೊಂದು ಮಾಹಿತಿಯ ಪ್ರಕಾರ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಇದೀಗ ಕೆಲವೇ ದಿನಗಳಲ್ಲಿ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಆರಂಭ ಮಾಡ್ತಿದ್ದಾರೆ ಎನ್ನುವ ಮಾಹಿತಿಗಳು ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈ ಕುರಿತಾದ ಕನ್ಫರ್ಮೇಶನ್ ಕೂಡ ನಮ್ಮ ಚಾನೆಲ್ನಲ್ಲಿ ಬರ್ತಾ ಇದೆ. ಸಿನಿಮಾದ ಒಂದು ಹಂತದ ಅಥವಾ ಎರಡು ಮೂರು ಹಂತದ ಶೂಟಿಂಗ್ ಮುಕ್ತಾಯಗೊಂಡ ಬಳಿಕ ಮಾತ್ರವೇ ಮುಂದಿನ ಅಪ್ಡೇಟ್ಸ್ ಚಿತ್ರತಂಡದಿಂದ ಬರ್ತಾ ಇದೆ. ಸಿನಿಮಾದಲ್ಲಿ ಮೂವರು ನಾಯಕ ನಟಿಯರು ಇರಲಿದ್ದಾರೆ. ಸಿನಿಮಾವನ್ನು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಕೊನೆಯದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಸಪ್ತಸಾಗರದಾಚೆ ಎಲ್ಲೋ ಎನ್ನುವ ಸಿನಿಮಾವು ಇದೀಗ ಈ ಬರುವ ಮಾರ್ಚ್ 10ಕ್ಕೆ ರಾತ್ರಿ 7:30ಕ್ಕೆ ZEE5 ಎನ್ನುವ ವಾಹಿನಿಯಲ್ಲಿ ಪ್ರೀಮಿಯರ್ ನಡೆಸಲಿದೆ. ಅಂದ್ರೆ ಒಂದು ಮಾತಿನಲ್ಲಿ ಹೇಳುವುದಾದ್ರೆ ನಾಳೆ ಈ ಸಿನಿಮಾವು ZEE5 ಟಿವಿ ವಾಹಿನಿಯಲ್ಲಿ ಲಭ್ಯವಾಗಲಿದೆ. ಶರಣ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಅವತಾರ ಪುರುಷ ಸಿನಿಮಾದ ಎರಡನೇ ಭಾಗ. ಅವತಾರ ಪುರುಷ ತ್ರಿಶಂಕುಬಯನ ಎನ್ನುವ ಹೆಸರಿನಲ್ಲಿ ಸಿನಿಮಾವು ಬರ್ತಾ ಇದ್ದು, ಸದ್ಯಕ್ಕಂತೂ ಸಿನಿಮಾದ ಮೇಲೆ ದೊಡ್ಡ ಮಟ್ಟಿನ ಹೈಪ್ ಅಂತೂ ಇಲ್ಲ. ಸಿನಿಮಾ ತಂಡವು ಸಿನಿಮಾದ ಪೋಸ್ಟರ್ಗಳನ್ನು ಮಾತ್ರವೇ ಇದೀಗ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡುತ್ತಿದ್ದಾರೆ. ಇನ್ನು ಹೊಸದಾಗಿ ತೆಲುಗಿನಿಂದ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ರೀಚನ್ನೇ ದೊರಕಿರುವ ಚಿತ್ರವಾಗಿದೆ ಹನುಮಾನ್ ಎನ್ನುವ ಸಿನಿಮಾ. ಜನವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವು ಬರೋಬ್ಬರಿ 300 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಸಿನಿಮಾವು ಈ ಮಾರ್ಚ್ 8ಕ್ಕೆ ಕಳೆದ ಮಾರ್ಚ್ 8ಕ್ಕೆ OTT ರಿಲೀಸ್ ನಡೆಸಲಿದೆ ಎನ್ನುವ ಅಪ್ಡೇಟ್ಸ್ಗಳೆಲ್ಲವೂ ಕೇಳಿ ಬಂದಿತ್ತು. ಆದರೆ ಇದೀಗ ಸಿನಿಮಾದ OTT ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಪೋಸ್ಟ್ಪೋನ್ ಮಾಡಿದ್ದಾರೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿ ಪ್ರಕಾರ ಸಿನಿಮಾದ OTT ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಸಿನಿಮಾವನ್ನು ಸ್ಯಾಟಲೈಟ್ನಲ್ಲಿ ಅಂದರೆ TV ವಾಹಿನಿಯಲ್ಲಿ ರಿಲೀಸ್ ಮಾಡಲು ಇದೀಗ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಬರುವ ಮಾರ್ಚ್ 16ಕ್ಕೆ ರಾತ್ರಿ 8ಗಂಟೆಗೆ ಕಲರ್ಸ್ ಸಿನಿಪ್ಲೆಕ್ಸ್ ಎನ್ನುವ ಚಾನೆಲ್ನಲ್ಲಿ ಈ ಸಿನಿಮಾವು ಪ್ರೀಮಿಯರ್ ನಡೆಸಲಿದೆ. ಅದಾದ ಬಳಿಕ ಜಿಯೋ ಸಿನಿಮಾ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾ OTT ರಿಲೀಸ್ ನಡೆಸಲಿದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಇದೀಗ ಕೇಳಿ ಬರ್ತಾ ಇದೆ. ಮಲಯಾಳಂ ನಟ ಪೃಥ್ವಿರಾಜ್ ಕುಮಾರನ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಬಿಗ್ ಬಜೆಟ್ ಹಾಗೆ ನಿರೀಕ್ಷೆಯ ಒಂದು ಚಿತ್ರವಾಗಿದೆ ಆಡುಜೀವಿತಂ ಎನ್ನುವ ಸಿನಿಮಾ. ಮಾರ್ಚ್ 28ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಪ್ಯಾನ್ ವರ್ಲ್ಡ್ ರಿಲೀಸ್ ಅನ್ನೇ ಈ ಸಿನಿಮಾವು ನಡೆಸ್ತಾ ಇದೆ. ಸಂಗೀತ ನಿರ್ದೇಶಕ AR ರಹಮಾನ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು, ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಮತ್ತೆ ಇದೀಗ ಈ ಸಿನಿಮಾದ ನಿರೀಕ್ಷೆಯನ್ನು ಮೇಲಕ್ಕೆತ್ತಿದೆ ಈ ಸಿನಿಮಾದ ಟ್ರೈಲರ್. ಸಿನಿಮಾಕ್ಕೆ ಮೊದಲ ದಿನ ಒಂದೊಳ್ಳೆ ಗಳಿಕೆಯಾಗುವುದು ಕನ್ಫರ್ಮ್ ಆಗಿದ್ದು, ಇತ್ತೀಚೆಗೆ ತೆಲುಗಿನಿಂದ ರಿಲೀಸ್ ಆಗಿ ಸಂದೀಪ್ ಕಿಶನ್ ನಾಯಕನಾಗಿ ಕಾಣಿಸಿಕೊಂಡು ಒಳ್ಳೆಯ ಕಲೆಕ್ಷನ್ ಹಾಗೆ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿರುವ ಊರು ಪೇರು ಭೈರವಕೋಣ ಎನ್ನುವ ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯಗೊಂಡಿದೆ. ಜಗ್ಗೇಶ್ ಅವರ ಹೊಸದಾಗಿ ರಂಗನಾಯಕ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿದ್ದು, ಈ ಚಿತ್ರವು ಕೂಡ ಇದೀಗ ಥಿಯೇಟರ್ಗಳಲ್ಲಿ ಫ್ಲಾಪ್ ಸಿನಿಮಾಗಳಂತ ಸಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಸಿನಿಮಾಗಳನ್ನೇ ಇದೀಗ ಜಗ್ಗೇಶ್ ಅವರ ಸಿನಿಮಾವು ನೀಡ್ತಾ ಇದ್ದು, ಈ ರಂಗನಾಯಕ ಎನ್ನುವ ಸಿನಿಮಾಕ್ಕೆ ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ನೆಗೆಟಿವ್ ರೆಸ್ಪಾನ್ಸ್ ಪ್ರೇಕ್ಷಕರಿಂದ ಕೇಳಿ ಬರ್ತಾ ಇದೆ.